ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಲೈನ್ ಟಿವಿ ಕನ್ನಡ ಯುದ್ಧ ಮಾಡದಲ್ಲಿಯೇ ಗಾಜಾಪಟ್ಟಿಯ ಸಾಮಾನ್ಯ ಜನರನ್ನ ಇಸ್ರಾಯೇಲ್ ಕೊಲೆ ಮಾಡ್ತಾ ಇದೆ ಹೌದು ಸ್ಮಶಾನವಾಗ್ತಾ ಇದೆ ಗಾಜಾ ಆಹಾರಕ್ಕಾಗಿ ಆಹಾಕಾರ ಗಾಜಾಪಟ್ಟಿಯ ಸಾಮಾನ್ಯ ಜನರೇ ಈ ಕೂಡಲೇ ಗಾಜಾಪಟ್ಟಿ ಬಿಟ್ಟು ಹೊರಡಿ ಇಲ್ಲವಾದ್ರೆ ನಿಮ್ಮ ಮೇಲೆ ನಡೆಯುವ ದಾಳಿಗೆ ನಾವು ಹೊಣೆಯಲ್ಲ ಇಂಥದ್ದೊಂದು ಆದೇಶವನ್ನು ಇಸ್ರಾಲ್ ಹೊರಡಿಸಿದ್ದೇ ತಡ ಗಾಜಾಪಟ್ಟಿಯ ಉತ್ತರ ಭಾಗದ ಜನತೆ ದಕ್ಷಿಣದತ್ತ ಹೊರಟಿದ್ದಾರೆ ಗಾಜಾಪಟ್ಟಿಯ ದಕ್ಷಿಣದಲ್ಲಿ ಈಜಿಪ್ಟ್ ದೇಶದ ಗಡಿಯಿದ್ದು ಗಡಿ ಭಾಗದ ರಾಫಾ ನಗರದಲ್ಲಿ ಲಕ್ಷಾಂತರ ಮಂದಿ ಬೀಡು ಬಿಟ್ಟಿದ್ದಾರೆ ಈಜಿಪ್ಟ್ ದೇಶದ ಗಡಿ ಬಾಗಿಲು ತೆರೆದರೆ ಸಾಕು ಅನ್ನೋ ಕಾತುರದಲ್ಲಿದ್ದಾರೆ ಸುಮಾರು ಹತ್ತು ಲಕ್ಷ ಮಂದಿ ಉತ್ತರ ಗಾಜಾದಿಂದ ದಕ್ಷಿಣಕ್ಕೆ ವಲಸೆ ಹೋಗಿದ್ದಾರೆ ಹೀಗಾಗಿ ಉತ್ತರ ಗಾಜಾ ಪಟ್ಟಿ ಬಹುತೇಕ ಖಾಲಿಯಾಗಿದ್ದು ಯಾವಾಗ ಬೇಕಾದರೂ ಇಸ್ರಾಲ್ ಭೂ ಸೇನೆ ದಾಳಿ ನಡೆಸಬಹುದಾಗಿದೆ ಇನ್ನು ದಕ್ಷಿಣ ಭಾಗಕ್ಕೆ ವಲಸೆ ಹೋಗಿರುವ ಗಾಜಾಪಟ್ಟಿ ಜನರು ಆಹಾರಕ್ಕಾಗಿ ಬೇಡಿಕೊಳ್ತಾ ಇದ್ದಾರೆ ಆಹಾರ ನೀರು ವಿದ್ಯುತ್ ಸೇರಿದಂತೆ ಯಾವುದೇ ಮೂಲ ಸೌಕರ್ಯವೂ ಈ ಜನರಿಗೆ ಇಲ್ಲ ಇಸ್ರಾಯೇಲ್ ವಾಯುಪಡೆ ಯುದ್ಧ ವಿಮಾನಗಳ ಬಾಂಬ್ ದಾಳಿಯಿಂದ ಗಾಯಗೊಂಡವರು ಕಷ್ಟಪಟ್ಟು ವಲಸೆ ಹೋಗಿದ್ದಾರೆ ಮಹಿಳೆಯರು ಮಕ್ಕಳು ನವಜಾತ ಶಿಶುಗಳು ಗರ್ಭಿಣಿಯರು ವಯೋವೃದ್ಧರು ಹೀಗೆ ಆಸ್ಪತ್ರೆಯಲ್ಲಿ ಇರಬೇಕಾಗಿದ್ದ ಸಾವಿರಾರು ಮಂದಿ ಬಯಲು ಗಾಜಾ ಗಾಜಾಪಟ್ಟಿಯಲ್ಲಿ ಅನ್ನ ನೀರಿಲ್ಲದೆ ಪರದಾಡುತ್ತಿದ್ದಾರೆ ಹಮಾಸ್ ಉಗ್ರರು ಮಾಡಿದ ಅಕ್ಷಮ್ಯ ಅಪರಾಧಕ್ಕೆ ಗಾಜಾಪಟ್ಟಿಯ ಸಾಮಾನ್ಯ ಜನರು ಬೆಲೆ ಕಟ್ಟುತ್ತಿದ್ದಾರೆ ಹೌದು ವೀಕ್ಷಕರೇ ನಿಮ್ಮ ಪ್ರಕಾರ ಈ ರೀತಿಯಾಗಿ ಇಸ್ರಾಲ್ ಯುದ್ಧ ಮಾಡುತ್ತಿರುವುದು ಸರಿನಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋವನ್ನು ಎಲ್ಲ ಕಡೆಗಳಲ್ಲೂ ಶೇರ್ ಮಾಡಿ ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ